Hi everyone, welcome back to my channel. Ella CET vidyarthigalige namma channel ge swagata. CET first round bandibittu ella mugitu process adhe rite admission antu aagta idira. Iga vidyarthigalige doubt ide second round counseling yavaga shuru aagutte anta. Iga sikkira latest maithi ana telisikortane. Channel ge nivenu subscribe age video shada like na made. Nimge gottiro hage November tinglu kone dinanka ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ನಡೆಯೋಕ್ಕೆ ನವೆಂಬರ್ ತಿಂಗಳು ಕೊನೆ ದಿನಾಂಕ ಡಿಸೆಂಬರ್ಗೆ ಎಳ್ಕೊಂಡು ಹೋಗಿಲ್ಲ. ಈ ಕಾರಣದಿಂದ ಕೆ ಅವರು ಏನು ಮಾಡ್ತಾರೆ ಅಂದರೆ ಅರ್ಜೆಂಟಾಗಿ ನಿಮಗೆ ಯಾವುದೇ ಟೈಮ್ ಕೊಡೋದಲ್ಲ, ನೀಟ್ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ. ಫಸ್ಟ್ ರೌಂಡ್ ನೀಟ್ ಕೌನ್ಸಿಲಿಂಗು 8ನೇ ತಾರೀಕುವರೆಗೂ ಇದೆ. 8ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಟೈಮಿಗೆ ಇದೆ. ನಂತರ ನಿಮಗೆ ಫಸ್ಟ್ ರೌಂಡ್ದು ನೀಟ್ದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಹುಶಃ 9ನೇ ತಾರೀಕು ಅದೇ ರೀತಿ 10ನೇ ತಾರೀಕು ಅಲ್ಲಿ ನಿಮಗೆ ಸೆಕೆಂಡ್ ರೌಂಡ್ದು ಕೌನ್ಸಿಲಿಂಗ್ ಶುರು ಆಗಬಹುದು. ಅದು ಒಂದು 5 to 10 ಡೇಸ್, 5 to 6 ಡೇಸ್ ಒಳಗೆ ಮಾಡಿಸಿ ಅದೇ ರೀತಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಮಾಡಿ ಅದೇ ರೀತಿ ನಿಮ್ಮದು ಮಾಪ್ ಅಪ್ ರೌಂಡ್ನ ಕೂಡ ಮಾಡುವ ಸಾಧ್ಯತೆ ಇದೆ. ನಿಮಗೆ ಒಂದು 8, 9, 10ನೇ ತಾರೀಕು ಆ ಡೇಟಲ್ಲಿ ನಿಮಗೆ ಸೆಕೆಂಡ್ ರೌಂಡ್ದು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನವಂಬರ್ 25 ನಿಮಗೆ ಲಾಸ್ಟ್ ಆಗಿರುತ್ತೆ. ಅದರ ಒಳಗೆ ನಿಮಗೆ ಏನು ಮಾಡಬೇಕಾಗತ್ತಂದರೆ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮುಗಿಸ್ಬೇಕಾಗುತ್ತೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇಲ್ಲಿ ಕೆ ಅವರಿಗೆ ಕಾಲಾವಕಾಶ ಇಲ್ಲ. ಆದಷ್ಟು ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದಾರೆ. ನಿಮ್ಮದು ಡೇಟ್ ಬಂದುಬಿಟ್ಟು 8, 9, 10ನೇ ತಾರೀಕು ಒಳಗೆ ನಿಮ್ಮದು ಡೇಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದ್ಯಾರ್ಥಿಗಳು ಎಲ್ಲರೂ ಅಲರ್ಟ್ ಆಗಿರಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇದು ಲೇಟೆಸ್ಟ್ ಅಪ್ಡೇಟ್ಸ್. ಸಿಗೋಣ ಮುಂದಿನ ವಿಡಿಯೋ.